ಮಂಡ್ಯ ಸಂಸದರು ಜೆಡಿಎಸ್ ನ ಎಲ್ಲಾ ಮಂಡ್ಯ ಶಾಸಕರು ಪಂತ ಆವರಣ ಕೊಟ್ಟಿದ್ದಾರೆ ನೀವು ಆಣೆ ಪ್ರಮಾಣಕ್ಕೆ ಮೇಲ್ಕೋಟೆಗೆ ಬನ್ನಿ ನಿಮ್ಮ ಶಕ್ತಿ ಅದೇ ಇದೊಂದು ಜನ ಬರಲಿ ಇದೊಂಥರ ಹೆಂಗಾಯ್ತು ಅಂದ್ರೆ ದೇವದ ಬಾಯಲ್ಲಿ ಭಗವದ್ಗೀತೆ ಅನ್ನೋ ತರ ಆಗೋಯ್ತು ಈಗ ಕತೆ ಅಲಿಗೇಷನ್ಸ್ ಇರೋದು ಇವ್ರ ಮೇಲೆ ಎರಡನೇದು ಮೈಸೂರಿಂದ ಬೆಂಗಳೂರು ತನಕ ಏನು ರೈತರ ಜಮೀನುಗಳನ್ನ ಕನ್ವರ್ಷನ್ ಲ್ಯಾಂಡ್ ಅಂತ ಕನ್ವರ್ಷನ್ ಆಗಿದೆ ಅಂತ ದಾಖಲಾತಿಗಳು ತೆಗೆಸಿ ಅವರು ಇಡೀ ತಂಡ ಸುಮಲತಾ ಅವರು ಇಡೀ ತಂಡ ಅದಕ್ಕೆ ಇನ್ವಾಲ್ವ್ ಆಗಿದ್ದಾರೆ ಅಲಿಗೇಷನ್ಸು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ನೂರಾರು ಕೋಟಿ ರೂಪಾಯಿ ದುರುಪಯೋಗ ಆಗಿರ್ತಕ್ಕಂಥದ್ದು ಅಲಿಗೇಷನ್ಸ್ ಇರೋದು ಇವ್ರ ಮೇಲೆ ಇವತ್ತು ಹಳ್ಳಿ ಮೇಲೆ ಹೋಗೋಕ್ಕಾಗ್ತಿಲ್ಲ ಅವರು ನಿನ್ನೆ ಮಂಡ್ಯ ಚಿಕ್ಕಮಂಡ್ಯದಲ್ಲೆಲ್ಲ ಧರಣಿ ಮಾಡಿ ರಸ್ತೆ ತಡೆ ಮಾಡಿದ್ದಾರೆ ಇವರಿಗೆ ಇವರು ನಮ್ಮ ಶಾಸಕರ ಬಗ್ಗೆ ಮಾತಾಡುವಂಥದ್ದು ಒಂದು ಕಷ್ಟ ಸುಖ ಅಂದರೆ ಮೈಸೂರಿಗೆ ಕೆ ಆರ್ ಪೇಟೆಗೆ ಬರುವಾಗ ಬಂದು ಅದರ ನಂತರದಲ್ಲಿ ಬಂದು ಮಳವಳ್ಳಿಯಲ್ಲಿ ವಿಸಿಟ್ ಮಾಡ್ತಾರೆ ಇವರು ಘಟನೆ ನಡೆದ ಮೂರ್ನಾಲ್ಕು ದಿವಸ ಆದಮೇಲೆ ಆ ಸ್ಥಳಕ್ಕೆ ಬರ್ತಾರೆ ಬೇರೆ ಕಡೆ ಬಂದು ಭಾಗವಹಿಸಿ ಆ ನಂತರದ ಟೈಮ್ ಬಿಡುವು ಮಾಡ್ಕೊಂಡು ಅಲ್ಲಿಗೆ ಬಂದು ಅಟೆಂಡ್ ಮಾಡ್ತಾರೆ ಇವರು ಇವರು ಬೇರೆಯವ್ರ ಬಗ್ಗೆ ಮಾತಾಡೋ ಯಾವುದೇ ಒಂದು ನೈತಿಕತೆ ಇಲ್ಲ ಆಮೇಲೆ ಇವ್ರ ಬಗ್ಗೆ ಮಾತಾಡೋಕ್ಕೆ ನಮಗೆ ನಿಜವಾಗ್ಲೂ ಭಾಳ ಬೇಸರ ಅನಿಸಿದೆ ಯಾಕೆಂದರೆ ಶಿ ಇಸ್ ನಾಟ್ ಪ್ರಾಕ್ಟಿಕಲ್ ಅವರು ಜನಸೇವೆಗೆ ಬಂದಂಗೆ ಕಾಣೋದಿಲ್ಲ ಹಾಗಾಗಿ ಅವ್ರ ಬಗ್ಗೆ ಎಷ್ಟು ಕಮ್ಮಿ ಮಾತಾಡ್ತೀವೋ ಅಷ್ಟು ಒಳ್ಳೆಯದು ಜನ ಬುದ್ಧಿ ಕಲಿಸ್ತಾರೆ ಈಗಾಗಲೇ ಶುರು ಆಗಿದೆ ಬುದ್ಧಿ ಕಲಿಸ್ತಾರೆ ಮುಂದೊಂದು ದಿವಸ ನನಗೆ ಹೇಳ್ತಾ ಇದ್ದೀನಲ್ಲ ಅವರೇ ಅಲ್ಲಿಗೆ ಏಟ್ರಿಯಾ ಹೋಟ್ಲಲ್ಲಿ ಕೂತಿದ್ದವ್ರು ಯಾರು ಅದೆಲ್ಲ ಹೇಳಬೇಕಲ್ಲ ಅವರು ನಾವು ಹಿಂದೆನೇ ಕರೆದಿದ್ವಿ ಅದನ್ನು ಹೇಳಿ ಏನಕ್ಕೆ ಕಳಿಸಿದ್ರಿ ಅವ್ರು ಹೇಳಿದರು ಸುಮ್ಮನೆ ಚೆಕ್ ಮಾಡೋಕ್ಕೆ ಹೋಗಿದ್ದು ಅಂತ ಹೇಳಿದ್ರಲ್ಲ ತಾವೆಲ್ಲ ನೋಡಿದ್ರಿ ಆ ವರ್ಡ್ನ ಚೆಕ್ ಮಾಡೋಕ್ಕೆ ಹೋಗಿದ್ದು ಅಂತ ಹೇಳಿದರು ಇವರು ಇನ್ನೊಬ್ಬರು ಕರೆಯೋದ ದೇವ ಭಗವದ್ಗೀತೆ ಹೇಳ್ದಂಗೆ ಆಗುತ್ತೆ ಇದು ಜೊತೆಗೆ ಅವ್ರ ಸುತ್ತ ನಿಂತಿರೋರು ಯಾರಿದ್ದಾರೆ ಒಂಚೂರು ಅವರ ಹಿನ್ನೆಲೆಗಳನ್ನ ಚೆಕ್ ಮಾಡಬೇಕು ನೀವು ಎಲ್ಲ ರೈತರು ದುಡ್ಡನ್ನು ದರೋಡೆ ಮಾಡಿ ಕೋಟಿ ಕೋಟಿ ಲೂಟಿ ಮಾಡಿರೋ ಜನ ಇವರು ಕನ್ವರ್ಷನ್ ಆಗಿದೆ ಅಂತ ತೋರಿಸಿ ಹೈವೇ ಅಥಾರಿಟಿ ಅವ್ರನ್ನ ಜೊತೆಗೆ ಹಾಕ್ಕೊಂಡು ಎದುರಿಸಿ ನೆನ್ನೆನೂ ಎದುರಿಸಿರೋ ರೀತಿ ನೋಡಿದ್ರಲ್ಲ ಫೋನ್ನಲ್ಲಿ ಮಾಧ್ಯಮದಲ್ಲಿ ಸುಮಲತಾ ಅವರು ಹೆದರಿಸೋ ರೀತಿ ನೋಡಿದ್ರಲ್ಲ ಆ ಥರ ಹೆದರಿಸಿ ಕನ್ವರ್ಷನ್ ಆಗಿಲ್ದಿರೋ ಲ್ಯಾಂಡ್ಗಳಿಗೆಲ್ಲ ಕನ್ವರ್ಷನ್ ರೇಟ್ ಕೊಡಿಸಿ ಒಂದು ದೊಡ್ಡ ದಳ್ಳಾಳಿ ದಂಧೆ ಇವ್ರದು ಇಂಥವರು ಮಂಡ್ಯ ಜಿಲ್ಲೆ ಅಭಿವೃದ್ಧಿಗೆ ನಿಂತಿರ್ತಕ್ಕಂಥ ಶಾಸಕರ ಬಗ್ಗೆ ಹೇಳುವಂಥದ್ದು ಏನೂ ಇಲ್ಲ ಇವ್ರಿಗೆ ಏನಂದರೆ ಒಂದೇನಾಗಿದೆ ಈಗ ಅಂದರೆ ಎಂ ಪಿ ಆಗಿ ಗೆದ್ದುಬಿಟ್ಟಿದ್ದಾರೆ ಚುನಾವಣೆ ಬರಲಿ ಜನ ಇವರು ಬುದ್ಧಿ ಕಲಿಸ್ತಾರೆ ಇವ್ರ ಬಗ್ಗೆ ತುಂಬ ಇದೆ ಇವರೇ ಅದನ್ನೇ ನಾನು ಈಗಾಗಲೇ ಮೊನ್ನೆ ಮಂಡ್ಯದಲ್ಲೂ ಅದನ್ನೇ ಮಾತಾಡಿದ್ದೀನಿ ಸಣ್ಣ ಪುಟ್ಟ ಹಗರಣ ಅಲ್ಲ ಇದು ಅವರ ಜೊತೆಲಿ ಯಾರು ಹಿಂದೆ ಮುಂದೆ ದಿನ ನಿಂತಿರ್ತಾರೆ ಅವ್ರಗಳದೇ ಹಗರಣ ಇದು ಹೆಚ್ಚು ಕಮ್ಮಿ ಒಬ್ಬೊಬ್ಬ 30 ಕೋಟಿ 25 ಕೋಟಿ ಸಾರ್ವಜನಿಕರ ದುಡ್ಡನ್ನ ರೈತರ ದುಡ್ಡನ್ನ ಲೂಟಿ ಮಾಡಿದ್ದಾರೆ ಇವರು ಪಾಪ ರೈತನಿಗೆ 1 ಲಕ್ಷ ಒಂದು ಕೋಟಿ 2 ಕೋಟಿ ಜಾಸ್ತಿ ಕೊಡಿಸ್ತೀನಿ ಅಂತ ಹೇಳೋದು ಆಸೆ ತೋರಿಸೋದು ಇವರು ಅವ್ರ ಕೈಲಿ ಸೈನ್ ಹಾಕ್ಸ್ಕೊಳ್ಳೋದು ಮಿಕ್ಕಿ ದುಡ್ಡು ಇವ್ರು ಇಸ್ಕೊಳ್ಳೋದು ಅವರು ಹೇಳಬೇಕು ಈಗ ನನ್ನ ಜೊತೆಲಿರೋರಲ್ಲ ಅಂತವ್ರು ಅವ್ರ ಜೊತೆಲಿರೋರೇ ಸುತ್ತ ನಿಂತಿರೋರೇ ಅವರೆಲ್ಲ ಅಲ್ಲ ನಿಮ್ಮ ಜೊತೆಲಿ ಯಾರಿದ್ದಾರೆ ಇವರೇ ನಿಮ್ಮ ದಿನ ಬೆಳಗ್ಗೆ ನೀವು ಯಾರು ನಿಲ್ಸ್ಕೊಂಡು ನಿಂತಿದ್ದೀರಿ ನಿಮ್ಮ ಸುತ್ತ ಭ್ರಷ್ಟಾಚಾರ ಸುತ್ತ ನಿಲ್ಲಿಸ್ಬಿಟ್ಟು ನಾನು ಸರಿ ಇದ್ದೀನಿ ನಾನು ಬಾಣೆ ಮಾಡ್ತೀನಿ ಪ್ರಮಾಣ ಮಾಡ್ತೀನಿ ಅಂದರೆ ರೈತರು ಮೋಸ ಆಗಿರೋದು ಎಲ್ಲಿಗೆ ಹೋಗುತ್ತೆ ರೈತರು ದುಡ್ಡು ದರೋಡೆ ಮಾಡಿದಿರಲ್ಲ ಅಲ್ಲ ಯಾರ ಜೊತೆಲಿ ಇವರೇ ನಾವು ದೇವ್ರ ನಂಬಿರೋ ಜನ ಅದರಲ್ಲೂ ಜೆ ಡಿ ಎಸ್ ಪಕ್ಷದ ಎಮ್ ಎಲ್ ಎಗಳು ದೇವ್ರ ನಂಬಿರೋ ಜನ ಈ ಅಮ್ಮ ಕರೀತಾರೆ ಅಂತ ನಾವು ಹೋಗೋಕ್ಕಾಗ್ತದೇನ್ರಿ ನಾವೆಲ್ಲ ದೇವಸ್ಥಾನಕ್ಕೆ ದಿನ ಹೋಗ್ತೀವಿ ನ್ಯಾಯವಾಗಿ ಪೂಜೆ ಮಾಡ್ತೀವಿ ಧರ್ಮ ಮಾಡಿಬಿಟ್ಟು ಬರ್ತೀವಿ ಈ ಅಮ್ಮ ಕರೀತಾರೆ ನನ್ನ ಹೇಳೋದಾದರೆ ಇವರು ಮೊದಲು ಉತ್ತರ ಕೊಡಬೇಕಾಗಿರೋದು ಏಟ್ರಿಯ ಹೋಟ್ಲಲ್ಲಿ ಕೂತಿದ್ಯಾಕೆ ಅನ್ನೋದನ್ನು ಉತ್ತರ ಕೊಡಬೇಕು ಇವ್ರು ಕಳಿಸಿದ್ರಲ್ಲ ಒಂದು ವೇಳೆ ಕೂತಿಲ್ಲ ಅಂದರೆ ಬೇಕಾದ್ರೆ ವಿಡಿಯೋ ಕೊಡೋಣ ಅದನ್ನು ಎಕ್ಸ್ಪ್ಲನೇಷನ್ ಅವ್ರು ಕೊಡಬೇಕಲ್ಲ ಏನಕ್ಕೆ ಹೋಗಿದ್ರು ವ್ಯಾಪಾರಕ್ಕೆ ಹೋಗಿದ್ರ ರೈತರದ್ದ ಜಮೀನೆಲ್ಲ ವ್ಯಾಪಾರ ಮಾಡಿ ಮೋಸ ಮಾಡಿದಾರಲ್ಲ ಈಗ ಹೆಚ್ಚು ಕಮ್ಮಿ ಬರೇ ನನ್ನ ಜಿಲ್ಲೆಯಲ್ಲಿ ಸುಮ್ಮನೆ ರಫ್ಲಿ ಹೇಳ್ತಾ ಇದ್ದೀನಿ ನೂರಾರು ಕೋಟಿ ದುರುಪಯೋಗ ಆಗಿದೆ ಎಲ್ಲೇ ಅವಕಾಶ ಸಿಕ್ಕತ್ತ ಅಲ್ಲೇ ಯಾರು ಗಿರಾಕಿ ಸಿಕ್ತಾನೆ ಪಾಪ ನಾ ಹೇಳಿದ್ನಲ್ಲ ಇವರೇ ಈಗೆಲ್ಲ ದಾಖಲಾತಿ ತಗೊಳ್ತಾ ಇದ್ದೀವಿ ನನಗಿನ್ನೂ ಪೂರ್ಣ ಪ್ರಮಾಣದ ದಾಖಲಾತಿ ಕೊಡೋಕ್ಕೂ ಜಿಲ್ಲಾಡಳಿತ ಇನ್ನೂ ಕೊಟ್ಟಿಲ್ಲ ಅದೆಲ್ಲ ತುಂಬ 5,000 ಟೋಟಲ್ ಇದೆಯಂತೆ ಅದು ಈಗ ಒಂದು 3,000 ನನಗೆ ತಲುಪಿದೆ ಇನ್ನೂ 2,000 ಪ್ರಿಂಟ್ ತೆಗಿತಾನೆ ಇದ್ದಾರೆ ಏನು ಸಿ ಡಿ ಆಗ್ತಾ ಇದೆ ಇಡೀ ಜಿಲ್ಲೆಯಲ್ಲಿ ನೂರಾರು ಕೋಟಿ ರೂಪಾಯಿ ಕನ್ವರ್ಷನ್ ಆಗಿಲ್ದಿರೋದು ಅಥವಾ ಫೇಕ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡಿ ನೂರಾರು ಕೋಟಿ ರೂಪಾಯಿನ ಇವರ ಅನುಯಾಯಿಗಳು ಸುತ್ತ ಇವರು ದಿನ ಬೆಳಗ್ಗೆ ಇವ್ರ ಜೊತೆ ನಿಂತ್ಕೊಂತಾರಲ್ಲ ಮಂಡ್ಯದಲ್ಲಿ ಅವರೆಲ್ಲರೂ ಸಾಮೂಹಿಕವಾಗಿ ಇನ್ವಾಲ್ವ್ಮೆಂಟ್ ಇದೆ
ನಾನು ಅದನ್ನೇ ಹೇಳಿದ್ದು ಏಟ್ರಿಯಾ ಹೋಟ್ಲಲ್ಲಿ ಇವ್ರು ಕಳಿಸಿದ್ರಲ್ಲ ದಳ್ಳಾಳಿಗಳನ್ನ ಏನಕ್ಕೆ ಹೋಗಿದ್ರು ಅವ್ರು ಯಾರ ಜೊತೆಲಿ ಹೋಗಿ ಮಾತಾಡ್ಕೊಂಡು ಬಂದರು ಏನು ಮಾತಾಡಿದ್ರು ಅವತ್ತು ಹೇಳಿದ್ರು ನಾವು ಚೆಕ್ ಮಾಡಕ್ಕೆ ಹೋಗಿದ್ದು ಅಂತ ಹೇಳಿದ್ರು ಅವರು ಅದನ್ನು ಮರ್ತುಬಿಟ್ಟು ಈಗ ಸುಮ್ಮನೆ ಬೇರೆಯವ್ರ ಬಗ್ಗೆ ದೂರೋದು ಬೇರೆ ಮಂಡ್ಯ ಜಿಲ್ಲೆ ಎಮ್ ಎಲ್ ಎಗಳ ಬಗ್ಗೆ ದೂರೋದು ಈ ಥರ ಮಾಡೋದು ಇದು ನಿಜವಾಗ್ಲೂ ಆಮೇಲೆ ನಾವು ಯಾರ ಜೊತೆಲಿ ಯಾರು ಕಾಂಪೀಟ್ ಮಾಡಬೇಕು ಅಂದರೆ ಉತ್ತಮ ಪ್ರಚೋದನೆ ಮಾಡಬೇಕಾಗತ್ತೆ ಇ ಎಮ್ ಕರೀತಾರೆ ಅಂತ ನಾವು ಹೋಗಿ ಏನು ಮಾಡೋದು ದೇವಸ್ಥಾನಕ್ಕೆ ಯಾರು ಕರೀತಾರೆ ಅಂತೀವ್ರೆ ದೇವ ಕರೀತದೆ ಅಂತ ಹೋಗೋಕ್ಕಾಗತ್ತೇನ್ರಿ ಉತ್ತಮರು ಕರೆದ್ರೆ ಹೋಗ್ತೀವಿ ಇವರು ಇವರು ಸುತ್ತನೇ ಭ್ರಷ್ಟಾಚಾರ ತುಂಬಿಕೊಂಡಿದ್ದಾರೆ ರೈತರು ಜಮೀನನ್ನ ಲೂಟಿ ಮಾಡಿರೋ ಗ್ಯಾಂಗ್ ಇದು ರೈತರು ಹಣನ ಭಾಳ ದುರುಪಯೋಗ ಪಡಿಸ್ಕೊಂಡಂತ ದೊಡ್ಡ ಗ್ಯಾಂಗ್ ಇದು ಅದು ಸರಿ ಅದರ ಜೊತೆಲಿ ಅದರ ಹಿಂದಿನ ಕತೆಗಳು ಒಂಚೂರು ನಾನು ಹಿಂದೆನೆಲ್ಲ ಹೇಳಿದ್ದೀನಲ್ಲ ಅದೊಂಚೂರು ತಾವು ಮಾಧ್ಯಮದವರು ಇವೆಲ್ಲ ಸ್ವಲ್ಪ ಬಯಲಿಗೆ ಹೇಳಿಲ್ಲ ಅಂದರೆ ಸಮಾಜ ತಿಳಿ ಆಗೋದಿಲ್ಲ ಇವರು ಅತ್ಯಂತ ಒಂದು ರೀತಿಯಲ್ಲಿ ಹೇಳೋದಾದರೆ ಹೆದರ್ಸೋದು ಅಧಿಕಾರಿಗಳನ್ನ ಆ ಮುಖಾಂತರ ಮತ್ತೆ ಮಧ್ಯದಲ್ಲಿ ಯಾರು ಕಳಿಸೋದು ಇದೇ ನಡೀತಾ ಇದೆ ಸರ್ ಒಂದು ಮೊದಲು ಇವರು ಹೋಗಿ ದೇವ್ರ ಮುಂದೆ ಪ್ರಮಾಣ ಮಾಡಲಿ ಸರಿ ಇದಾರ ಅಂತ ಆ ಹೆಣ್ಮಗು ಇವರು ಒಬ್ಬರು ಮಹಿಳೆ ನಾನು ಒಂದು ಮಹಿಳೆ ಅಂತ ಹೇಳ್ಕೊಂಡು 10 ಲಕ್ಷ ಬರ್ಸ್ಕೊಂಡು ಬಂದಿದ್ದಾರಲ್ಲ ಸರ್ಕಾರಕ್ಕಾದರೂ ಏನಾದರೂ ಪರಿಜ್ಞಾನ ಇದೆಯವರೇ ಬೇಡವಾದ ವಿಚಾರಗಳಿಗೆಲ್ಲ ಇವರು ಅನಾವಶ್ಯಕವಾಗಿ ಎಲ್ಲದಕ್ಕೂ ಏನೇನೋ ಮಾಡ್ತಾರೆ ಪಾಪ ಒಂದು ಚಿಕ್ಕ ಹೆಣ್ಮಗಳು 10 ವರ್ಷದ ಹೆಣ್ಮಗಳನ್ನ ರೇಪ್ ಮಾಡಿ ಅಷ್ಟು ದಾರುಣವಾಗಿ ಕೊಲೆ ಮಾಡಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಸರ್ಕಾರ ಇಮಿಡಿಯೇಟಾಗಿ ಒಂದು 25 ಲಕ್ಷ ರೂಪಾಯಿ ಪರಿಹಾರ ಕೊಟ್ಟು ಮನೆಗೆ ಹೋಗಿ ಒಂದು ಸಾಂತ್ವನ ಹೇಳುವಂಥದ್ದು ಆಗಬೇಕಾಗಿತ್ತು ಅವರೂ ಮಾಡಲಿಲ್ಲ ಜೊತೆಗೆ ಇವರು ಎಂ ಪಿ ನಮ್ಮ ಮಂಡ್ಯ ಜಿಲ್ಲೆ ಎಂ ಪಿ ಅವರು ಕೆ ಆರ್ ಪೇಟೆ ಸಮಾರಂಭಕ್ಕೆ ಬಂದು ನೆಕ್ಸ್ಟ್ ಅಲ್ಲಿಗೆ ಬರ್ತಾರೆ ಇವರು ಬೇರೆಯವ್ರ ಬಗ್ಗೆ ಜಿಲ್ಲಾ ಅಭಿವೃದ್ಧಿ ಬಗ್ಗೆ ಸಾರ್ವಜನಿಕರ ಬಗ್ಗೆ ಕಾಳಜಿ ಥರ ತೊಗೊಂಡು ಮಾತಾಡೋದಾದರೆ ಅದಕ್ಕೆ ನಾನು ಹೇಳಿದ್ದು ದೇವದ ಬಾಯಲ್ಲಿ ಭಗವದ್ಗೀತೆ ಕೇಳಬೇಕು ನೀವು ಅವ್ರನ್ನ ಎಲ್ಲ ವಿಡಿಯೋ ಇದೆ ಅದೆಲ್ಲ ಬರುತ್ತೆ ಹೊರಗಡೆ ಅವರೇ ಒಪ್ಕೊಂಡಿದಾರಲ್ಲ ಅದು ನಿಮ್ ಪಾಪ ನಿಮ್ಗೆ ಗಮನಿಸಿಲ್ಲ ಅನ್ಸುತ್ತೆ ಹಿಂದೆ ನಾವು ಚೆಕ್ ಅಲ್ಲ ಚೆಕ್ ಮಾಡೋಕ್ಕೆ ಹೋಗಿದ್ದು ಅಂತ ಹೇಳಿದಾರೆ ಅದನ್ನ ನಿಮ್ಮ ಹತ್ರ ದಾಖಲೆ ಇದೆ ನಿಮ್ಮ ಮೀಡಿಯಾದಲ್ಲೇ ದಾಖಲೆ ಇದೆ ಅವ್ರು ಚೆಕ್ ಮಾಡಕ್ ಹೋಗಿದ್ರಂತೆ ಸಂದರ್ಭ ಬರಲಿ ಇವೆಲ್ಲ ಈಗ ಇವರು ಏನು ಮಾಡಕ್ಕೆ ಹೊರಟಿದ್ದಾರೆ ಜನನ ತಪ್ಪದಾರಿಗೆ ಎಳಿಯಕ್ಕೆ ಮಾಡೋಕ್ಕೆ ಪ್ರಯತ್ನ ಮಾಡಿ ಈಗ ಮಂಡ್ಯ ಜಿಲ್ಲೆ ಜನದ ಆಕ್ರೋಶಕ್ಕೆ ಗುರಿಯಾಗಿದ್ದಾರೆ ಅದು ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಈಗ ಅನೇಕ ವಿಚಾರಗಳು ಬಯಲಿಗೆ ಹೇಳಿದ್ರು ನಮ್ಮ ಮುಖಂಡರುಗಳು ರಾಜ್ಯದಲ್ಲಿ ಅನೇಕ ಹಗರಣಗಳನ್ನ ಬಯಲಿಗೆ ಹೇಳಿದ್ರು ಮೊನ್ನೆ ತಾನೇ ಹೌಸಲ್ಲಿ ನಮ್ಮ ಕುಮಾರಣ್ಣ ಎಮ್ ಇ ಎಸ್ ಕಾಲೇಜ್ದು ದೊಡ್ಡ ಹಗರಣ ಬಯಲಿಗೆ ಹೇಳಿದ್ರು ಏನಾದ್ರು ಉಪಯೋಗ ಆಗ್ತಾ ಇದೆಲ್ಲ ಜನದ ಕೋರ್ಟ್ಗೆ ಹೋಗಬೇಕು ಜನದ ಕೋರ್ಟ್ಗೆ ಹೋದಾಗ ಅಷ್ಟೇ ಇದಕ್ಕೆ ಉತ್ತರ ಸಿಕ್ಕುವಂತ ಥ್ಯಾಂಕ್ ಯು ನ್ಯೂಸ್ ಫಸ್ಟ್ ಪ್ರತಿಕ್ಷಣ